ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಸುಚಿತ್ರ ಬನ್ನಿ ಇವತ್ತೊಂದು ಸ್ಪೆಷಲ್ ಆಗಿರೋ ಐಟಮ್ ಮಾಡೋಣ ಏನಿದು ರಗಡಾ ಪೂರಿ ಮತ್ತು ಗೋಲ್ಗಪ್ಪ ಸ್ಟ್ರೀಟ್ ಸ್ಟೈಲು ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ ನನ್ನ ಮಗಳು ಮಾಡಿದ್ದು ತುಂಬ ಚೆನ್ನಾಗಾಗಿದೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ನಾನು ವೀಡಿಯೋ ಮಾಡಿದೆ ಅವಳು ಮಾಡಿದ್ಲು ಇದು ಗೋಲ್ಗಪ್ಪ ಮತ್ತು ಫಸ್ಟ್ ತೋರಿಸಿದ್ದು ಪೂರಿ ರಗಡ ಪ್ಯಾಟೀಸ್ ಮಾಡ್ತೀವಲ್ಲ ಅದೇ ಥರ ಪೂರಿ ನೋಡಿ ಪಾನಿ ಮಾಡಲಿಕ್ಕೆ ಇದು ಹಸಿಮೆಣ್ಸಿನ್ಕಾಯಿ ಒಂದು ಏಳೆಂಟು ಹುಣಸೆಹಣ್ಣು ಒಂದು ಸ್ವಲ್ಪ ಶುಂಠಿ ಮೂರು ಎಸಳು ಬೆಳ್ಳುಳ್ಳಿ ಪು ಪುದೀನ ಕೊತ್ತಂಬರಿ ಸೊಪ್ಪು ಒಂದಿಡಿ ಪುದೀನ ಒಂದಿಡಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಮಿಕ್ಸಿನಲ್ಲಿ ಹಾಕಿ ರುಬ್ಬಿ ಜರಡಿ ಅಂದರೆ ಸೋಸ್ಬಿಟ್ಟು ಈ ಥರ ರಸ ಮಾಡ್ಕೊಂಡಿಟ್ಕೊಂಡು ಅದಕ್ಕೆ ಒಂದು ಸ್ಪೂನು ಖಾರ ನಿಮಗೆ ಇಷ್ಟ ಬಂದಷ್ಟು ಒಂದು ಸ್ಪೂನ್ ಖಾರದ ಪುಡಿ ಮತ್ತು ಒಂದು ಸ್ಪೂನ್ ಜೀರಿಗೆ ಪುಡಿ ಮತ್ತು ಒಂದು ಸ್ಪೂನು ಚಾಟ್ ಮಸಾಲ ಚಾಟ್ ಮಸಾಲ ಜೀರಿಗೆ ಪೌಡರು ಮತ್ತು ಇದು ಸಾಲ್ಟು ಬ್ಲ್ಯಾಕ್ ಸಾಲ್ಟ್ ಸ್ವಲ್ಪ ಪಿಂಕ್ ಸಾಲ್ಟ್ ಸ್ವಲ್ಪ ಹಾಕೊಬೋದು ಅಥವಾ ಮನೇಲಿ ಯಾವುದಿದೆ ಅದನ್ನು ಹಾಕ್ಕೊಬೋದು ಇದನ್ನು ಹಾಕ್ಕೊಂಡು ಮತ್ತು ಇಂಗು ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಇಂಗು ಮತ್ತು ಉಪ್ಪು ಹಾಕ್ಕೊಂಡಿದ್ದೀವಿ ಟೇಸ್ಟು ನೀವು ಹಾಕಿ ನೋಡಿ ಬೆಳೆಸಿದ ಮೇಲೆ ನಿಮಗೆ ಬೇಕಾಗಿರೋಂಥ ಟೇಸ್ಟನ್ನ ಜಾಸ್ತಿ ಮಾಡ್ಕೋಬೋದು ಅಥವಾ ಕಡಿಮೆ ಮಾಡ್ಕೋಬೋದು ಮೆಣಸಿನ್ಕಾಯಿನೂ ಅಷ್ಟೇ ಇದರಲ್ಲಿ ಹಿಂಗು ಒಂದು ಹಾಕಿದ್ದೀವಿ ಬೆಲ್ಲ ಹಾಕಿಲ್ಲ ಇವಾಗ ಈ ಎಕ್ಸ್ಟ್ರಾಕ್ಟ್ಗೆ ನಾವು ಮಿಕ್ಸಿ ಮಾಡ್ಕೊಂಡಿರೋ ಅಂಥ ಎಕ್ಸ್ಟ್ರಾಕ್ಟು ಸೋಸ್ ಇಟ್ಕೊಂಡಿದ್ವಲ್ಲ ಅದಕ್ಕೆ ಇವಾಗ ನೀರು ಮಿಕ್ಸ್ ಮಾಡಿ ಇವಾಗ ನೀರು ಮಿಕ್ಸ್ ಮಾಡೋವಾಗ ಸ್ವಲ್ಪ ಒಂದು ಮಿಕ್ಸ್ ಮಾಡಿ ಸ್ವಲ್ಪ ಟೇಸ್ಟ್ ನೋಡಿ ತಿರ್ಗಾ ನಿಮ್ಗೆ ಯಾವ ಹದ ಬೇಕಂದರೆ ತೀಖ ಕಟ್ಟಾ ಮೀಠ ಯಾವುದು ಹದ ಬೇಕು ಅಷ್ಟು ನೀರು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಹುಳಿ ಬೇಕು ಅಂದರೆ ಇನ್ನೂ ಒಂದು ನಿಂಬೆಹಣ್ಣು ಹಾಕೋಬೋದು ಮತ್ತು ಹಸಿ ಬಟಾಣಿ ಮತ್ತು ಎರಡು ಆಲೂಗಡ್ಡೆನ ಬೇಯಿಸ್ಬಿಟ್ಟು ಈ ಥರ ಸ್ಮ್ಯಾಶ್ ಮಾಡಿ ರಸ ರಸ ಥರ ಮಾಡಿಟ್ಕೊಂಡಿರೋದು ಇದು ರಗಡ ಪ್ಯಾಟೀಸ್ಗೆ ಮಸಾಲ ಮಾಡೋಕ್ಕೆ ಮತ್ತು ನೋಡಿ ರಗಡಾ ಪ್ಯಾಟೀಸಿಗೆ ಮಸಾಲ ಮಾಡೋಣ ಇವಾಗ ಈಗ ಒಲೆ ಮೇಲೆ ಬಾಣಲೆಯಲ್ಲಿ ಎಣ್ಣೆ ಇಟ್ಟಿದ್ದೀವಿ ಮತ್ತು ಬಟಾಣಿ ಆಲೂಗಡ್ಡೆ ಬೇಯಿಸಿ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೀವಿ ಒಂದು ಹತ್ತು ಮೆಣಸಿನ್ಕಾಯಿನ ಹೆಚ್ಚಿಬಿಟ್ಟು ಒಂದು ಎರಡು ಈರುಳ್ಳಿ ಕಟ್ ಮಾಡಿಕೊಂಡು ಬಾಣಲೆನಲ್ಲಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಇದು ಫ್ರೈ ಆಗಲಿ ಇದು ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಳ್ಳೋಣ ಇದು ಸಾರಿ ಶುಂಠಿ ಪೇಸ್ಟ್ ಹಾಕ್ಕೊಳ್ಳೋಣ ಇದಕ್ಕೆ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಲ್ಲ ಹಾಕ್ಕೋಬೋದು ಬಟ್ ನಾನು ಹಾಕಲಿಲ್ಲ ಇದು ಶುಂಠಿ ಪೇಸ್ಟ್ ಮಾತ್ರ ಇತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡಬೇಕಾಗಿತ್ತು ಅದಕ್ಕೆ ಹಾಕಲಿಲ್ಲ ಇವಾಗ ಟೊಮೆಟೊ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡೋದು ಅದು ಕೂಡ ಚೆನ್ನಾಗಿ ಹೊಂದ್ಕೋಬೇಕು ಟೊಮೆಟೊ ಈರುಳ್ಳಿ ಜೊತೆಗೆ ನೋಡಿ ಇವಾಗ ಹೊಂದ್ಕೊಂಡಿದೆ ಇವಾಗ ಇದು ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಬಟಾಣಿ ಮತ್ತು ಆಲೂಗೆಡ್ಡೆ ಸ್ಮ್ಯಾಶ್ ಇಟ್ಕೊಂಡಿದೀವಲ್ಲ ರಸ ರಸಾನ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ ನೋಡಿ ಇವಾಗ ಒಂದು ಸ್ಪೂನು ಧನಿಯಾ ಪೌಡರು ಒಂದು ಸ್ಪೂನು ಜೀರಿಗೆ ಪೌಡರು ಒಂದು ಸ್ಪೂನು ಚಾಟ್ ಮಸಾಲ ಮತ್ತು ಅರ್ಧ ಸ್ಪೂನು ಅರಿಶಿನ ಒಂದು ಸ್ಪೂನು ಖಾರದ ಪುಡಿ ಮತ್ತು ನಾನು ಕ ಬ್ಲ್ಯಾಕ್ ಸಾಲ್ಟ್ನ ಗಟ್ಟಿ ಇದೆ ಅಂತ ನೀರಲ್ಲಿ ನೆನೆಸಿಟ್ಬಿಟ್ಟಿದ್ವಿ ಅದನ್ನು ಹಾಕಿದ್ದೀವಿ ಉಪ್ಪು ಮತ್ತು ಇದು ಸ್ಟಫಿಂಗಿಗೆ ನಾವು ಪಾನಿಪುರಿ ಗೋಲ್ಗಪ್ಪಾಗೆ ಸ್ಟಫಿಂಗು ಸ್ವಲ್ಪ ಬಟಾಣಿ ಮತ್ತು ಆಲೂಗೆಡ್ಡೆ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ ಇಟ್ಕೊಂಡಿದ್ದೀವಿ ಮತ್ತು ಇದಕ್ಕೆ ಉಪ್ಪು ಜೀರಿಗೆ ಪೌಡರು ಮತ್ತು ಚಾಟ್ ಮಸಾಲ ಉಪ್ಪು ಜೀರಿಗೆ ಪೌಡರು ಖಾರದ ಪುಡಿ ಚಾಟ್ ಮಸಾಲ ಮತ್ತು ಪೆಪ್ಪರ್ ಪೌಡರ್ ಇಂಗು ಇದಕ್ಕೆ ನಾವು ಧನಿಯಾ ಪೌಡರ್ ಹಾಕಂಗಿಲ್ಲ ಮಸಾಲಾಗೆ ಮಾತ್ರ ಧನಿಯಾ ಪೌಡರ್ ಅದು ರಗಡಾ ಪ್ಯಾಟೀಸ್ಗೆ ಇದು ಗೋಲ್ಗಪ್ಪಾಗೆ ರಗ ಧನಿಯಾ ಪೌಡ್ರ್ ಇಲ್ಲ ಓನ್ಲಿ ಚಾಟ್ ಮಸಾಲ ಮತ್ತು ಜೀರಿಗೆ ಪೌಡರ್ ಇಂಗು ಪೆಪ್ಪರ್ ಪೌಡರ್ ಖಾರದ ಪುಡಿ ಎಲ್ಲ ಕೂಡ ನಿಮ್ಮ ಟೇಸ್ಟಿಗೆ ತಕ್ಕಷ್ಟು ಎರಡು ಈರುಳ್ಳಿ ಕಟ್ ಮಾಡಿ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಇವಾಗ ಉಪ್ಪು ಇದಕ್ಕೂ ಕೂಡ ಬ್ಲ್ಯಾಕ್ ಸಾಲ್ಟ್ ಹಾಕೋಬೋದು ಅಥವಾ ಪಿಂಕ್ ಸಾಲ್ಟ್ ಹಾಕೋಬೋದು ಅಥವಾ ವೈಟ್ ಸಾಲ್ಟ್ ಹಾಕೋಬೋದು ಮತ್ತು ಯಾವುದು ಅವೈಲೇಬಲ್ ಇದೆ ಅದು ಹಾಕ್ಕೋಬೋದು ಇದು ಜೀರಾ ಪೌಡರ್ ಮತ್ತು ಇದು ರೆಡ್ ಚಿಲ್ಲಿ ಪೌಡರ್ ಎಲ್ಲ ಒಂದೊಂದು ಸ್ಪೂನು ಮತ್ತು ಇದು ಚಾಟ್ ಮಸಾಲ ಒಂದು ಸ್ಪೂನು ಮತ್ತು ಇಂಗು ಇದು ಪೆಪ್ಪರ್ ಪೌಡರ್ ಪೆಪ್ಪರ್ ಪೌಡರ್ ಮೆಣಸಿನ್ಕಾಯಿ ಕೂಡ ಹಾಕಿದ್ದೀವಿ ಖಾರದ ಪುಡಿ ಕೂಡ ಹಾಕಿದ್ದೀವಿ ಅದಕ್ಕೆ ನೋಡಿಬಿಟ್ಟು ಬಳಸ್ಕೊಬೇಕು ಎಲ್ಲನೂ ನೋಡಿಕೊಂಡು ಹಾಕ್ಕೋಬೇಕು ಖಾರ ಹುಳಿ ಉಪ್ಪು ಎಲ್ಲ ಎಷ್ಟು ಬೇಕೋ ಅಷ್ಟು ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಸಾಲೆ ಹೊಂದ್ಕೊಳ್ಳೋ ಥರ ನೋಡಿ ಈ ಥರ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಮೇಲೆ ನಿಂಬೆಹಣ್ಣು ಹಿಂಡ್ಕೋಬೇಕು ಅದು ಕೂಡ ಹಿಂಡಿ ಟೇಸ್ಟ್ ನೋಡಿ ಮತ್ತು ಇನ್ನೊಂದು ಹೂಳು ಹಾಕ್ಕೊಳ್ಳಿ ಅದು ಕೂಡ ಟೇಸ್ಟ್ ಹೇಗೆ ನಿಮಗೆ ಯಾವುದು ಟೇಸ್ಟ್ ಹೇಗೆ ಬೇಕಾಗುತ್ತೆ ಅಷ್ಟು ಹುಳಿ ಹಿಂಡಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇದು ಮಸಾಲ ರೆಡಿ ಆಯಿತು ಇದು ಸ್ಟಫಿಂಗಿಗೆ ಗೋಲ್ಗಪ್ಪ ಸ್ಟಫಿಂಗಿಗೆ ಎರಡು ಮಾಡಿ ತೋರಿಸೋದ್ರಿಂದ ಕನ್ಫ್ಯೂಷನ್ ಏನು ಬೇಡ ಮೇಲೆ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಾಯಿತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಆಯಿತು ಮಸಾಲ ರೆಡಿ ಆಗಿದೆ ಇದೆರಡು ಬೇಗ ಆಗುತ್ತೆ ಮಾಡ್ಕೊಬೋದು ಬೇಗ ಸ್ವಲ್ಪ ಕೆಲವೊಂದು ಸಣ್ಣ ಸಣ್ಣ ಕೆಲಸ ಮಾಡಿಟ್ಕೊಂಡ್ರೆ ಆಯಿತು ಇವಾಗ ಗೋಲ್ಗಪ್ಪ ರೆಡಿ ಮಾಡೋಣ ಪ್ಲೇಟಿಂಗ್ ಮಾಡೋಣ ನೋಡಿ ಇವಾಗ ಪೂರಿನ ಓಪನ್ ಮಾಡಿಟ್ಕೊಂಡು ಅದಕ್ಕೆ ನಾವು ಸ್ಟಫಿಂಗ್ ಮಸಾಲ ರೆಡಿ ಮಾಡಿದ್ವಲ್ಲ ಅದನ್ನು ಹಾಕ್ಕೊಂಡು ಪಾನಿನ ಒಂದು ಗ್ಲಾಸ್ಗೆ ಹಾಕಿ ಇಟ್ಕೊಂಡು ಮತ್ತು ಇವಾಗ ಈರುಳ್ಳಿ ಹಾಕ್ಕೊಂಡು ಸ್ಟಫಿಂಗ್ ಮೇಲೆ ಈರುಳ್ಳಿ ಹಾಕಿ ಈರುಳ್ಳಿ ಆದಮೇಲೆ ಸೇವ್ ಹಾಕಿ ಸೇವ್ ಆದಮೇಲೆ ಬೇಕಾದರೆ ನೀವು ಕೊತ್ತಂಬರಿ ಸೊಪ್ಪು ಅದು ಹಾಕೋಬೋದು ಎಲ್ಲದರಲ್ಲೂ ನಾವು ಹಾಕಿರೋದ್ರಿಂದ ಮೇಲೆ ಹಾಕೋದೇನು ಅವಶ್ಯಕತೆ ಇಲ್ಲ ಇಷ್ಟ ಇದ್ದರೆ ಹಾಕೋಬೋದು ಡೆಕೋರೇಷನ್ಗೆ ಅಥವಾ ಇನ್ನೂ ಬೇಕು ಅನಿಸಿದ್ರೆ ಇವಾಗ ಈರುಳ್ಳಿ ಆದಮೇಲೆ ಸೇವ್ನ ಹಾಕೊಳ್ಳೋದು ಹಾಕ್ಕೊಂಡು ಪಾನಿ ಇಟ್ಕೊಂಡು ಇಷ್ಟು ರೆಡಿ ಮಾಡೋವರೆಗೂ ನೀವು ತಡ್ಕೊಂಡಿದ್ದರೆ ಮಕ್ಕಳು ಎಲ್ಲ ತಡ್ಕೊಂಡಿದ್ರೆ ಫೋಟೋ ತೆಗಿಯೋವರೆಗೂ ಆಮೇಲೆ ಸ್ವಾಹ ಮಾಡೋದು ತುಂಬ ಚೆನ್ನಾಗಿ ಬಂದಿದೆ ಗೋಲ್ಗಪ್ಪ ರೋಡ್ ಸೈಡು ಸ್ಟ್ರೀಟ್ ಸೈಡು ಗೋಲ್ಗಪ್ಪ ಹೊಲ ಮಾಡ್ತಾನಲ್ಲ ಗೋಲ್ಗಪ್ಪ ಭಯ್ಯ ಸೇಮ್ ಅದ ಥರ ಲಾಸ್ಟಿಗೆ ಒಂದು ಸುಕ್ಕ ಕೊಡ್ತಾನೆ ಸೇಮ್ ನೀವು ಇದ್ರಲ್ಲಿ ಒಂದು ಲಾಸ್ಟಿಗೆ ಒಂದು ಸುಕ್ಕ ತಿಂದು ಟೇಸ್ಟ್ ನೋಡ್ಬೋದು ನೋಡಿ ಗೋಲ್ಗಪ್ಪ ಪಾನಿ ರೆಡಿಯಾಗಿದೆ ಸಕ್ಕತ್ತಾಗಿದೆ ಮಾ ದೀಪಾವಳಿನಲ್ಲಿ ಸಿಹಿ ತಿಂದು 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 ಬೇಜಾರಾಗಿದೆಯಲ್ಲ ಇದನ್ನು ಮಾಡಿಕೊಂಡು ತಿನ್ನಿ ತುಂಬ ಚೆನ್ನಾಗಾಗಿದೆ ನಿಜವಾಗ್ಲೂ ನೀವು ಮಾಡಿಬಿಟ್ಟು ಹೇಳ್ತೀರಾ ತುಂಬ ಚೆನ್ನಾಗಾಗಿದೆ ಅಂತ ಮಾಡಿ ನೋಡಿ ಸ್ನೇಹಿತರೆ ಇವಾಗ ರಗಡಾ ಪೂರಿನ ರೆಡಿ ಮಾಡೋಣ ಪ್ಲೇಟಿಂಗ್ ಮಾಡೋಣ ಇವಾಗ ಪೂರಿ ಈ ಥರ ಓಪನ್ ಮಾಡಿಟ್ಕೊಂಡು ನಾವು ಮಸಾಲ ಮಾಡಿದ್ವಲ್ಲ ಅದೆಲ್ಲ ಮಸಾಲ ಹಾಕ್ಕೊಳ್ಳೋದು ಸೇಮ್ ಮಸಾಲಾ ಪೂರಿ ಥರ ಆದರೆ ಮಸಾಲಾ ಪೂರಿದೊಂದು ಒಂದು ವೀಡಿಯೋ ನೆಕ್ಸ್ಟ್ ಹಾಕ್ತೀನಿ ಅದರಲ್ಲಿ ಮಸಾಲ ಇರುತ್ತೆ ಇದರಲ್ಲಿ ಮಸಾಲ ಇರಲ್ಲ ಸ್ಪೈಸಸ್ ಇರಲ್ಲ ಏನು ಸಿಂಪಲ್ ಆಗಿರುತ್ತೆ ಇದಕ್ಕೆ ಖಟ್ಟ ಮೀಟ ನೀವು ಮೇಲೆ ಹರ ಚಟ್ನಿ ಮತ್ತು ಖಟ್ಟ ಚಟ್ನಿ ನಾವು ಮಾಡಿಟ್ಕೊಡ್ತೀವಲ್ಲ ಫ್ರಿಜ್ಜಲ್ಲಿ ಅದನ್ನು ಹಾಕ್ಕೋಬೇಕು ನೋಡಿ ಇದನ್ನು ಹಾಕ್ಕೊಂಡು ಅದು ಮೇಲೆ ಖಟ್ಟ ಮೀಟ ಚಟ್ನಿ ಮತ್ತು ಹರ ಚಟ್ನಿ ಹಾಕ್ಕೊಂಡು ಈರುಳ್ಳಿ ಟೊಮೆಟೊ ಸೇವು ಹಾಕ್ಕೊಂಡು ಎಂಜಾಯ್ ಮಾಡಿ ಸಖತ್ತಾಗಿದೆ ಟೇಸ್ಟಿ ಆಗಿದೆ ಹೆಲ್ದಿ ಆಗಿದೆ ಮನೇಲೆ ಮಾಡಿದ್ದು ಓಕೆ ಪೂರಿ ಕೂಡ ಮನೆಯಲ್ಲೇ ಮಾಡ್ಕೋಬೋದು ಇದನ್ನು ಅಂಗಡೀಲಿ ತಂದಿರೋದು ಲಾಸ್ಟ್ ಟೈಮ್ ನಾನು ಮನೇಲಿ ಮಾಡಿದ್ದೆ ಇವಾಗ ಮನೇಲಿ ಮಾಡಿಲ್ಲ ಇದು ಅಂಗಡೀಲಿ ತಂದಿರೋದು ಓಕೆ ನಿಮಗೆಲ್ಲರಿಗೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಮತ್ತು ವೀಡಿಯೋನಲ್ಲಿ ಇಂಪ್ರೂವೈಝೇಷನ್ ಏನಾದರೂ ಮಾಡ್ಕೋಬೇಕಿದ್ರೇನು ಮಾಡ್ಕೋತೀನಿ ನೀವು ಡಿಸ್ಲೈಕ್ ಮಾಡಿದಾಗ ನನಗೆ ಗೊತ್ತಾಗುತ್ತೆ ಏನಾದರೂ ವೀಡಿಯೋನಲ್ಲಿ ಇನ್ನೂ ಇಂಪ್ರವೈಝೇಷನ್ ಮಾಡಬೇಕು ಅಂತ ಗೊತ್ತಾಗುತ್ತೆ ಆವಾಗ ಮಾಡ್ಕೋತೀನಿ ಮತ್ತು ಎಲ್ಲರೂ ನೋಡಿ ಮಾಡಿ ತಿನ್ನಿ ಎಂಜಾಯ್ ಮಾಡಿ ಹಾಗೆ ಫೀಡ್ಬ್ಯಾಕ್ ಕೊಡಿ ಸಪೋರ್ಟ್ ಮಾಡಿ ಚಾನಲ್ಗೆ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮಾಡದಿರೋ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಂಜಾಯ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಈ ವಿಡಿಯೋ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಮತ್ತೆ ಮುಂದಿನ ವೀಡಿಯೋ ಮಸಾಲಾ ಪೂರಿಯೊಂದಿಗೆ ಬರ್ತೀನಿ ಬಾಯ್